हेलो फ्रेंड्स, ई ತರ ಉತ್ತಮವಾದ ಅಡಿಕೆ ತೋಟ ಮಾಡಬೇಕು ಅಂದ್ರೆ ಯಾವ ತರ ಅಡಿಕೆ ಸಸಿ ಬೆಳೆಸಬೇಕು ಅಂತ ತಿಳ್ಕೊಬೇಕಾ? ಹಾಗಾದ್ರೆ ಈ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಹಳೆ ಪದ್ಧತಿಯಲ್ಲಿ ಬೆಳೆಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ಇದು ನೋಡಿ, ಇದು ಅಡಿಕೆ ಸಸಿಯ ಕಣ. ಅಂದ್ರೆ ನಾವು ಉತ್ತಮ ತಳಿಯ ಅಡಿಕೆ ಬೀಜಗಳನ್ನು ತಂದು ಈ ತರ ಕಣ ಮಾಡಿ ಅದರಲ್ಲಿ ಹಾಕಿ ಬೆಳೆಸ್ತೀವಿ. ಸಿಂಪಲ್ ಆಗಿ ಯಾವುದೇ ಖರ್ಚಿಲ್ಲದೆ ಅಡಿಕೆ ಸಸಿಗಳನ್ನು ಈ ತರ ಕಣ ಮಾಡೋದ್ರಿಂದ ಬೆಳೆಯಬಹುದು. ಅದು ಹೇಗೆ ಅಂತ ತಿಳ್ಕೊಬೇಕಾ ಹೇಳ್ತೀನಿ ಬನ್ನಿ. ಮೊದಲು ಮಣ್ಣನ್ನು ಅಗೆದು ಚೌಕಾಕಾರದ ಕಣ ಮಾಡ್ಕೊಂಡು ಅದರ ಮೇಲ್ಗಡೆ ಸ್ವಲ್ಪ ಹುಡಿ ಮಣ್ಣನ್ನು ಹಾಕಿ ಕಣ ರೆಡಿ ಮಾಡ್ಕೊಂಡು ನಂತರ ಚೆನ್ನಾಗಿ ಅಡಿಕೆ ಬಿಡುವಂಥ ಮರದ ಅಡಿಕೆಯನ್ನು ತಂದು ಆ ಹುಡಿ ಮಣ್ಣಲ್ಲಿ ಅದನ್ನು ಹುಗಿದು ಮೇಲ್ಗಡೆಯಿಂದ ಇನ್ನೊಂದು ಸ್ವಲ್ಪ ಹುಡಿ ಮಣ್ಣನ್ನು ಹಾಕಿ ಅದನ್ನು ಮುಚ್ಚಬೇಕು. ನೋಡಿ, ನಾವು ಈ ರೀತಿಯಾಗಿ ಅಡಿಕೆ ಬೀಜಗಳನ್ನು ಮಣ್ಣಲ್ಲಿ ಮುಚ್ಚಿರ್ತೀವಿ ಮೇಲ್ಗಡೆ. ಆಮೇಲೆ ಈ ಥರ ಸೋಗೆ ಮತ್ತು ಬಾಳೆ ದಿಂಡುಗಳನ್ನು ಹಾಕೋದ್ರಿಂದ ಅವು ಬೇಗ ಅಲ್ಲೇ ಕೊಳತು, ಅಲ್ಲೇ ಅವಕ್ಕೆ ಗೊಬ್ಬರವನ್ನು ಕೂಡ ಕೊಡುತ್ತವೆ ಮತ್ತು ತೇವಾಂಶವನ್ನು ಕೂಡ ಅವು ಹಿಡಿದಿಟ್ಕೊಳ್ಳುತ್ತವೆ. ಅದರಿಂದ ಬೇಗ ಸಸಿಗಳಾಗಿ ಮೇಲೆ ಬರುತ್ತೆ ಅಡಿಕೆ. ಈ ಕೊಟ್ಟೆ ಸಸಿಗಳಿಗಿಂತ ಈ ಕಣ ಮಾಡಿ ಅಡಿಕೆ ಸಸಿ ಮಾಡೋದು ಉತ್ತಮ. ಯಾಕಂದರೆ ನಮ್ಮ ತೋಟದಲ್ಲೇ ನಾವು ಕಣ ಮಾಡೋದ್ರಿಂದ ಅವು ನಮ್ಮ ತೋಟಕ್ಕೆ ಆಮೇಲೆ ಕಿತ್ತಿಟ್ಟರು ಬೇಗ ಅದೇ ಮಣ್ಣಿಗೆ ಅವು ಹೊಂದ್ಕೊಳ್ಳೋದ್ರಿಂದ ಬೇಗ ಬೆಳೆದು ಕೊನೆ ಬಿಡುತ್ತವೆ. ಬೇರೆ ಮಣ್ಣು ತಂದು ಕೊಟ್ಟೆ ತುಂಬಿ ಅವುಗಳಿಗೆ ನೀರು ಹಾಕಿ ಬೆಳೆಸಬೇಕಂತ ಯಾವುದೇ ತಲೆಬಿಸಿನೂ ಇರೋಲ್ಲ. ಅದು ತಂಪಿರುವಂಥ ತೋಟಗಳಾಗಿದ್ರಂತೂ ಮತ್ತು ಬೆಸ್ಟು. ಇಲ್ಲಾಂದರೆ ಸ್ವಲ್ಪ ನೀರು ಹಾಕಬೇಕಾಗುತ್ತೆ ಒಂದು ಸ್ವಲ್ಪ ದಿವಸ. ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಇದೇ ಥರ ಕಣ ಮಾಡಿ ಇಷ್ಟೆಲ್ಲ ತೋಟ ಮಾಡಿರೋದು. ಅವರು ಇದೇ ಥರ ಅಡಿಕೆ ಸಸಿಗಳನ್ನು ವರ್ಷನೂ ಮಾಡ್ತಾಯಿದ್ರು. ಆಮೇಲೆ ಎಲ್ಲಾದರೂ ಮಧ್ಯದಲ್ಲಿ ಅಡಿಕೆ ಸಸಿಗಳು ಸತ್ತೋದ್ರೆ ಅಥವಾ ಮರಗಳು ಸತ್ತೋದ್ರೆ ಅಲ್ಲಿ ಈ ಸಸಿಗಳನ್ನು ಹಾಕಿ ನೆಡ್ತಾಯಿದ್ರು. ಈಗಲೂ ಕೂಡ ಮಲೆನಾಡಿನ ಭಾಗದಲ್ಲಿ ಇದೇ ಥರ ಕಣ ಮಾಡಿ ಸಸಿಗಳನ್ನು ಬೆಳೆಸ್ತಾರೆ. ನಿಮ್ಮ ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ಕಣದ ಮಾಡಿ ಅಡಿಕೆ ಸಸಿಗಳನ್ನು ಬೆಳೆಸ್ಕೋಬೋದು. ನೋಡಿ, ಒಂದು 2 ಮಂತ್ಸಿಗೆ ಈ ಥರ ಅಡಿಕೆ ಸಸಿಗಳು ಇಷ್ಟು ಎತ್ತರ ಆಗಿರುತ್ತವೆ. ಯಾವುದೇ ಗೊಬ್ಬರ ಅಥವಾ ನೀರು ಕೂಡ ನಾವು ಕೊಟ್ಟಿಲ್ಲ, ಯಾಕಂದರೆ ನಮ್ಮ ತೋಟದಲ್ಲಿ ತುಂಬ ತಂಪಿರುತ್ತೆ. ಆದ್ದರಿಂದ ಅವಾಗೆ ಈ ಬೆಳೆದಿಷ್ಟು ಎತ್ತರ ಆಗಿವೆ. ವರ್ಷ ಈ ಥರ ಕಣಗಳನ್ನು ಮಾಡಿ ಸಸಿ ಮಾಡ್ಕೊಳ್ಳೋದ್ರಿಂದ ನಮಗೆ ಏನಾದರೂ ಹೊಸದಾಗಿ ತೋಟ ಮಾಡಬೇಕು ಅಂದರೂ ಬೇರೆ ಕಡೆಯಿಂದ ಅಡಿಕೆ ಸಸಿಗಳನ್ನು ತಂದು ನೆಡುವಂಥ ಕೆಲಸ ಇರೋದಿಲ್ಲ. ನೋಡಿ, ಇದೊಂದು 4 ಮಂತ್ ಆದಮೇಲೆ ಇಷ್ಟು ದೊಡ್ಡ ಆಗಿದೆ, ಚೆನ್ನಾಗಿ ಬಂದಿದೆ ಅಂತ. ಇದು ನೋಡಿ, ಇದು ಹಿಂದಿನ ವರ್ಷ ಬೆಳೆದಿರುವಂಥದ್ದು. ಇದರಲ್ಲಿ ಸುಮಾರು ಸಸಿಗಳನ್ನು ಕಿತ್ತು ನೆಟ್ಟಿದ್ದೀವಿ. ಅಡಿಕೆ ಸಸಿಯನ್ನು ಕೀಳುವಾಗ ಅದ್ರ ಸುತ್ತಲೂ ಮಣ್ಣಿರುವ ಹಾಗೆ ಕಿತ್ಕೋಬೇಕು. ನೋಡಿ, ಈ ಥರ ಸುತ್ತಲೂ ಇಷ್ಟು ನೋಡಿ ಜಾಗದಲ್ಲಿ ಅದರ ಮಣ್ಣು ಇದ್ದೇ ಇರಬೇಕು. ಅದು ಬೇರೆ ಇರೋಲ್ಲವರೆಗೂ ಮಣ್ಣು ಇರೋ ಹಾಗೆ ಕಿತ್ತು ಬೇರೆ ಕಡೆ ನೆಡೋದ್ರಿಂದ ಅವು ಬೇಗ ಅಲ್ಲೇ ಬೇರು ಕೊಟ್ಟು ಬೆಳೆಯುತ್ತೆ. ಇದು ಕಣದಿಂದ ಕಿತ್ತು ನೆಟ್ಟಿರುವಂಥ ಸಸಿ. ಇದು ಈ ಥರ ಮಾಡಿ ನೆಡ್ತೀವಿ. ಅದನ್ನು ಯಾವ ಥರ ನೆಡ್ತಾರೆ ಮತ್ತು ಹೇಗೆ ಮಾಡ್ತಾರೆ ಅನ್ನೋದನ್ನೆಲ್ಲ ಮುಂದಿನ ವೀಡಿಯೋಗಳಲ್ಲಿ ಯಾವಾಗಾದರೂ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇದು ಪೂರ್ತಿ ನಾವು ಇದೇ ಥರ ಕಣದಿಂದ ಮಾಡಿದ ಸಸಿಗಳಿಂದ ಮಾಡಿರುವಂಥ ತೋಟ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಇದೇ ಥರ ಮಾಡಿ, ಯಾವುದೇ ಖರ್ಚಿರಲ್ಲ, ಕೊಟ್ಟೆಯಲ್ಲಿ ಮಾಡಿದ ಸಸಿಗಳಿಂದ ಇವು ಚೆನ್ನಾಗಿ ಇರುತ್ತವೆ, ಬೇಗ ನಮ್ಮ ತೋಟಕ್ಕೂ ಹೊಂದ್ಕೊಳ್ಳುತ್ತವೆ. ನಮ್ಮ ತೋಟದಲ್ಲೇ ಬೆಳೆದಿರೋದ್ರಿಂದ ಚೆನ್ನಾಗಿ ಬಂದಿದೆ ಅಂತ ನೋಡಿ. ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಇದೇ ಥರ ಅಡಿಕೆ ತೋಟನ ನಾವು ಮಾಡ್ಕೊಂಡು ಬಂದಿರೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.